ಅರವಿನ ಗುರುವಿಗೆ ಬದಲು ನಮಿಸಿ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ನನ್ನ ತಂದೆ ತಾಯಿಗಳು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರಿಗೆ ಎಷ್ಟು ಕೋಟಿ ನಮಸ್ಕಾರ ಹಾಕಬೇಕ್ರಿ? ನಾನು ಎಷ್ಟು ಕೋಟಿ ನಮಸ್ಕಾರ ಹಾಕಬೇಕು? ಯಾಕೆ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ನಾವೇ ಹಾಕೊಂಡ್ರೆ ಅದಕ್ಕೆ ತಕ್ಕ ಉತ್ತರ ಗೊತ್ತಾಗುತ್ತೆ. ನಾನು ಹೋದ ಸಾರಿ ಕಳೆದ ಸಾರಿನೇ ಹೇಳಿದ್ದೆ, ಮಂಡ್ಯ ಜನ ಅಧಿಕಾರ ದರ್ಪಕ್ಕೆ ಬಗ್ತಾರ. ದೇವರಾಣೆಗಳು ಅಧಿಕಾರ ದರ್ಪಕ್ಕೆ ಬಗ್ಗೋ ಜನ ಅಲ್ಲ, ದುಡ್ಡಿಗೆ ಬಗ್ತಾರ. ಭಗವಂತನ ಸಾಕ್ಷಿಯಾಗಿ ದುಡ್ಡಿಗೆ ಬದುಕೋ ಜನ ಅಲ್ಲ. ಯಾತಕ್ಕೋಸ್ಕರ ಬದುಕಿದ್ದಾರೆ? ಯಾತಕ್ಕೋಸ್ಕರ ಇದ್ದಾರೆ? ಸ್ವಾಭಿಮಾನಕ್ಕೋಸ್ಕರ ಇದ್ದಾರೆ, ಸ್ವಾಭಿಮಾನಕ್ಕೋಸ್ಕರ ಇದ್ದಾರೆ ಅಂತ ತಾವು ನಿರೂಪಣೆ ಮಾಡಿ ತೋರ್ತಿದ್ದೀರಾ. ಹಂಗಾಗಿ ನಿಮಗೆ ನಿಮ್ಮೆಲ್ಲರಿಗೆ ಶತಕೋಟಿ ಶತಕೋಟಿ ವಂದನೆಗಳನ್ನ ಈ ವೇದಿಕೆ ಮೇಲಿಂದ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಜೀವನದಲ್ಲಿ ಒಂದು ಒಳ್ಳೆ ಮಾತೇಳ್ತಾರೆ ಜ್ಞಾನಿಗಳು, ಜೀವನದಲ್ಲಿ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಅದೇನಂದ್ರೆ, ಅಂಬರೀಷ್ ಅನ್ನುವ ಒಂದು ಹೆಸರಿಗೆ ಎಷ್ಟು ಶಕ್ತಿ ಇದೆ. ಹೆಸರು ಅಂಬರೀಷ್, ತಂದೆ ಇಟ್ಟಂತಹ ಹೆಸರು ಮಳವಳ್ಳಿ ಹುಚ್ಚೇಗೌಡ, ಅಮರನಾಥ್, ಅಮರ ಅಮರನಾಥ್ ಅನ್ನುವ ಹೆಸರನ್ನ ಇಟ್ಟರು. ಅಮರನಾಥ್ ಅನ್ನ ಹೆಸರನ್ನ ತಂದೆ ಇಟ್ರೆ ಪುಟ್ಟಣ್ಣ ಕಣಗಾಲ್ರವರು ಅಂಬರೀಷ್ ಅನ್ನುವ ಹೆಸರನ್ನ ಇಟ್ರು. ಆ ಅಂಬರೀಷ್ ಅನ್ನುವ ಹೆಸರಿನ ಗೂಢಾರ್ಥ ಇಷ್ಟೇ, ಆ ಕನ್ನಡ ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಆ, ಅಮ್ಮ ಅನ್ನ, ಅಮ್ಮ ಅನ್ನ ಶುರುವಾಗದೆ ಆ ಇಂದ, ಅಂತಹ ಹೆಸರಿನ ಮೊದಲನೇ ಅಕ್ಷರ ನನ್ನ ಆತ್ಮೀಯ ಗೆಳೆಯನದು. ಅಂಬ ಅಂಬರಿ, ಅಂಬರ ಅಂದ್ರೆ ಯಾವುದು? ನಮ್ಮ ಹಳ್ಳಿ ಜನ ಹೇಳ್ತಾರೆ, ಅಂಬರ ಅಂದ್ರೆ ಆಕಾಶದ ಎತ್ತರಕ್ಕೆ, ಅಂಬರ ಅಂದ್ರೆ ಆಕಾಶದ ಎತ್ತರಕ್ಕೆ ಹೆಸರನ್ನ ಸಂಪಾದನೆ ಮಾಡಿದವನು ಈಶಾ. ಯಾರು? ಜಗದೀಶ. ಜಗತ್ತಿನಲ್ಲಿ ತಾನು ಏನೇ ತಪಸ್ಸು ಮಾಡಿದ್ರು ತನ್ನನ್ನು ನಂಬಿದವರಿಗೆ ಅನ್ನದ ಪಡಿ ಎಳೆಯಿರುವ ಈ ಜಗದೀಶ್ವರನ ಹೆಸರು, ಅದಕ್ಕೆ ಅವನಿಗೆ ಅಂಬರೀಷ ಅನ್ನೋ ಹೆಸರು ಬಂತು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರು ಒಳ್ಳೆಯವರಾಗಿದ್ದರಿಂದನೇ ನೀವೆಲ್ಲ ಅವನ್ನ ಹೃದಯ ಸಿಂಹಾಸನದಲ್ಲಿ ಕೂರಿಸಿಕೊಂಡ್ರಿ. ಅವನೂ ಹೃದಯದಲ್ಲಿ ಕೂರಿಸಿಕೊಂಡಿದ್ದ. ನಿಮ್ಮಿಬ್ಬರಿಗೆ ಇರುವ ಅವಿನಾಭಾವ ಸಂಬಂಧದ ಬಗ್ಗೆ ನಾನೇನೂ ಹೇಳಬೇಕಾಗಿಲ್ಲ. ಆದರೂ ನನಗೆ ಗೊತ್ತಿರೋ ಒಂದೇ ಒಂದು ಮಾತನ್ನು ಹೇಳ್ತೀನಿ. ಯಾಕೆಂದ್ರೆ ಅಂಬರೀಷ ಅಂದ್ರೆ ಹೃದಯವಂತ. ಹೃದಯಕ್ಕೆ, ಸ್ನೇಹಕ್ಕೆ, ಅನ್ನಕ್ಕೆ ಮತ್ತೊಂದು ಹೆಸರೇ ಅಂಬರೀಷ. ಇನ್ನೊಬ್ರು ಕಷ್ಟದಲ್ಲಿರೋದನ್ನ ನೋಡಿ ಸಹಿಸುವಂತ ವ್ಯಕ್ತಿತ್ವ ಅವರದಲ್ಲ, ಸ್ವಾರ್ಥ ಅವನಲ್ಲಿರಲಿಲ್ಲ. ಈ ಸಾರಿ ನಡೆದಂತಹ ಚುನಾವಣೆನೂ ಅಷ್ಟೇ, ಒಂದು ಸ್ವಾರ್ಥ ಇನ್ನೊಂದು ನಿಸ್ವಾರ್ಥಕ್ಕೆ ನಡೆದಂತಹ ಚುನಾವಣೆ. ಇದರಲ್ಲಿ ನೀವು ಯಾರನ್ನ ಗೆಲ್ಸಿದ್ರಿ ಅಂದ್ರೆ ನಿಸ್ವಾರ್ಥ ಇರೋರನ್ನ ಗೆಲ್ಸಿದ್ರಿ ಅಂತ ಹೇಳೋದಕ್ಕೆ ನಾನು ಹೃದಯ ತುಂಬಿ ನನಗೆ ಆನಂದ ಆಗುತ್ತೆ. ಯಾಕೆಂದ್ರೆ ಜಗತ್ತಿನಲ್ಲಿ ಸರ್ವೇ ಸಾಮಾನ್ಯ, ಲೋಕದಲ್ಲಿ ದುಡ್ಡಿಗೆ ಎಲ್ಲರೂ ಮರಳಾಗ್ತಾರೆ. ದುಡ್ಡಿಗಿಂತ ಜೀವ ದೊಡ್ಡದು, ದುಡ್ಡಿಗಿಂತ ಜೀವ ದೊಡ್ಡದು, ಜೀವಕ್ಕಿಂತ ಮಾನ ದೊಡ್ಡದು, ಮಾನಕ್ಕಿಂತ ಗೆಳೆತನ ದೊಡ್ಡದು. ಆ ಗೆಳೆತನ ದೊಡ್ಡದು ಅಂತ ಸಾಬೀತು ಮಾಡಿದ್ದು ಯಾರಾದರೂ ಇದ್ರೆ, ನಾನು ನೋಡಿದ ಮಟ್ಟಿಗೆ ಅಂಬರೀಷ ಹೃದಯವಂತ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಬ್ರು ಒಂದೊಳ್ಳೆ ಮಾತು ಹೇಳಿದ್ರು, ಅದನ್ನು ಹೇಳ್ಬಿಟ್ಟು ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಒಳ್ಳೆಯವನಿಗೆ ಒಳ್ಳೆಯವನಿಗೆ ಕೆಟ್ಟವನಿಗೂ ಇರುವ ವ್ಯತ್ಯಾಸವನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಒಂದು ಗಾದೆ ಮಾತಲ್ಲಿ ಬರುತ್ತೆ, ಕೆಟ್ಟವನಿಗೆ ಹುಟ್ಟು ಮನೆ, ಕೆಟ್ಟವನಿಗೆ ಹುಟ್ಟು ಮನೆ, ಒಳ್ಳೆಯವನಿಗೆ ಅಂಬರೀಷ್ನಂತ ಒಳ್ಳೆಯವನಿಗೆ ಊರೆಲ್ಲ ಮನೆ, ಎಲ್ಲರ ಹೃದಯದಲ್ಲಿ ಮನೆ 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 ಮನೆ. ಅದಕ್ಕೆ ಆ ಮಹಾನುಭಾವ ಮಂಡ್ಯ ಜನರನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದ. ಆ ಮಂಡ್ಯ ಜನನು ಅಷ್ಟೇ, ಆ ಪುಣ್ಯಾತ್ಮನನ್ನ ನನ್ನ ಮನೆಯ ಮಗನ ತರ ಅವರು ನೋಡಿಕೊಂಡ್ರು, ಕಾಪಾಡಿದ್ರು. ಎಷ್ಟೋ ಜನ ಸುಮಕ್ಕನ ಎಷ್ಟೆಷ್ಟು ರೀತಿಯಾಗಿ ನಿಂದಿಸಿದ್ರು ಅಂತ ಗೊತ್ತಲ್ಲ. ಮಂಡ್ಯ ಮಗಳಲ್ಲ, ಮಂಡ್ಯ ಸೊಸೆ ಅಲ್ಲ, ಮಂಡ್ಯ ಗೌಡ್ತಿ ಅಲ್ಲ ಅಂದ್ರು. ಲೇ, ಅವಳು ಮಂಡ್ಯ ಗೌಡ್ತಿ, ನಮ್ಮ ಮನೆ ಮಗಳು, ನಮ್ಮ ಅವರನ್ನ ಸೊಸೆ ಅಂತ ನಿರೂಪಿಸಿದಂತಹ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಯನ್ನು ಅರ್ಪಿಸ್ತೀನಿ.
ಬಹಳ ಮುಖ್ಯವಾಗಿ ಇನ್ನೊಂದು ಹೇಳಬೇಕು, ಇಷ್ಟಾದ್ರೂ ಕೇಳುವರು ಮಾತಾಡೋದು ನಿಲ್ಸಿಲ್ಲ ಕಂಡ್ರಿ, ಏನ್ ಹೇಳೋದು? ಅದಕ್ಕೆ ಜ್ಞಾನಿಗಳು ಒಂದು ಒಳ್ಳೆ ಮಾಡ್ತಾನೆ ಹೇಳ್ತಾರೆ, ಬೇವಿನ ಬೀಜವ ಬಿತ್ತಿ ಸುತ್ತ ಬೆಲ್ಲದ ಪಾತಿಯ ಕಟ್ಟಿ ಆಕಳ ಹಾಲನ್ನು ಎರೆದು ಜೇನುತುಪ್ಪವ ಸವರಿದೊಡೆ ಬೇವು ಮಾವಾಗಬಲ್ಲದೆ. ನಮ್ಮಪ್ಪನಾಣೆ ಬೇವು ಮಾವ ಆಗಲ್ಲ. ಮುಂದಿನ ದಿವಸಗಳಲ್ಲಿ ಸುಮಮ್ಮನ್ನ ಗೆಲ್ಸಿದೀರ, ಒಳ್ಳೆ ಕೆಲಸ ಮಾಡೋಣ ತಾಳ್ಮೆಯಿಂದ. ಯಾವುದೇ ಅಪಪ್ರಚಾರಕ್ಕೆ ಕಿವಿ ಕೊಟ್ಟವರಲ್ಲ, ಮುಂದಕ್ಕೂ ಕೊಡಲ್ಲ. ಹಂಗಾಗಿ ನನಗೆ ಈ ವೇದಿಕೆಯ ಮೇಲೆ ಮಾತಾಡೋದಕ್ಕೆ ಇನ್ನು ಅನೇಕ ಜನ ಬೇಕಾದಷ್ಟು ಜನ ಇದ್ದಾರೆ. ನನಗನ್ಸಿದ್ದನ್ನೇ ಹೇಳ್ತೀನಿ, ಯಾಕೆಂತಂದ್ರೆ ಹೃದಯವಂತ ಯಾರಾದ್ರೂ ಇದ್ರೆ ಅದು ಅಂಬರೀಷ್. ಇನ್ನೆರಡು ಮಾತನ್ನು ಹೇಳಬೇಕು ಅಂದ್ರೆ, ಕಲಾವಿದರು ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ನನ್ನನ್ನು ಕರೆಯೋನು, ಎಲ್ಲಿದ್ಯೋ ನನ್ನ ಮಗನೇ ಲಿಗಾಯ್ತಾ ಬಾರ ಇಲ್ಲಿ ಅನ್ನನು. ಹೋಗಿದ ತಕ್ಷಣನೇ ಏನಪ್ಪ ಅಂದ್ರೆ, ಅಂಥವ್ರ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ತಗೊಂಡೋಗಿ ಕವರ್ ಕೊಡು, ಅದನ್ನ ಕೊಟ್ಟು ಯಾವುದೇ ಕಾರಣಕ್ಕೆ ಅಂಬರೀಷ್ ಕೊಟ್ಟ ಅಂತ ಹೇಳ್ಬೇಡ. ಇದು ಅಂಬರೀಷ್, ಇದು ಮಂಡ್ಯ ಗತ್ತು ಗಮ್ಮತ್ತು ಗೈರತ್ತು. ಬಲಗೈಯಲ್ಲಿ ದಾನ ಮಾಡಿದ್ದು ಎಡಗೈ ಗೊತ್ತಾಗ್ತಾ ಇರಲಿಲ್ಲ. ಒಬ್ರು ಅತ್ಯಂತ ಸಂಕಷ್ಟದಲ್ಲಿದ್ರು, ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಬೇಡ. ಯಾಕೆಂದ್ರೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಕಷ್ಟ ಇತ್ತು. ಹೆಂಗ ವಿಷಯ ಗೊತ್ತಾಯ್ತು, 7 ಗಂಟೆಗೆ ಫೋನ್ ಮಾಡಿ, ದೊಡ್ಡ ಎಲ್ಲಿದ್ಯಾ, ಹಿಂಗಿದ್ದೀನಪ್ಪ ಬತಾ ಇದ್ದೀನಿ, ಬೇಗ ಬರೋ, ಬಂದ್ಬಿಟ್ಟು ತಗೋ ಇದನ್ನು ತಗೊಂಡೋಗಿ ಅವ್ರಿಗೆ ಕೊಡು, ನಾನು ಕೊಟ್ಟೆ ಅಂತ ಹೇಳ್ಬೇಡ. ಈ ಥರದ್ದು ಎಷ್ಟು ಕೆಲಸಗಳನ್ನು ಮಾಡಿರೋದು, ಎಷ್ಟು ಸೀಟ್ಗಳನ್ನ ಕೊಡಿಸಿರೋದು, ಎಷ್ಟು ಟ್ರಾನ್ಸ್ಫರ್ನ ಮಾಡಿರೋದು, ಎಲ್ಲೂ ತಾನು ಪ್ರಚಾರ ಮಾಡಿಕೊಳ್ಳಿಲ್ಲ. ಅದರದೆಲ್ಲ ಪ್ರತಿಫಲ ಯಾವಾಗ ಗೊತ್ತಾಯ್ತು ಅಂದ್ರೆ, ತಂದೆ ತಾಯಿಗಳೇ ನೀವು ಅದ್ರ ಪ್ರತಿಫಲ ಕೊಟ್ಟಿದ್ರ, ಮತ್ತೊಮ್ಮೆ ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಅಂಬರೀಷ್ ಅಂದ್ರೆ ಬೇರೆ ಯಾರು ಅಲ್ಲ ಕಂಡ್ರಿ, ನನ್ನ ದೃಷ್ಟಿಲಿ ಅಂಬರೀಷ್ ಅಂದ್ರೆ ಬೇರೆ ಯಾರು ಅಲ್ಲ, ಗಂಧರ್ವ ಲೋಕದಿಂದ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇದ್ದಂತಹ ಒಬ್ಬ ಗಂಧರ್ವ. ಆ ಗಂಧರ್ವ ಒಂದ್ಸತಿ ಕೆಳಗಡೆ ನೋಡ್ತಾನೆ, ಏನೇ ಆ ಇಷ್ಟು ಸಂಪತ್ ಭರಿತವಾಗಿದೆ, ಎಂತ ಹೃದಯವಂತ ಜನ ಇದ್ದಾರೆ, ಹೇ ಇಳಿಸು ಇಲ್ಲಿ, ಈ ವಿಮಾನ ಇಲ್ಲಿ ಇಳಿಸು, ಏ ಹೋಗ್ರೋ ನೀವೆಲ್ಲ ಹೋಗ್ರೋ, ನಾನು ನಿಧಾನಕ್ಕೆ ಬರ್ತೀನಿ, ನಾನು ಈ ಮಂಡ್ಯದಲ್ಲಿ ಹುಟ್ಟು ಬರ್ತೀನಿ, ಈ ಮಂಡ್ಯದ ಜನರ ಹೃದಯವನ್ನು ಗೆದ್ದು ಬರ್ತೀನಿ ಅಂತ ಇಲ್ಲಿ ಬಂದಂತಹ ಅಂಬರೀಷ ಒಬ್ಬ ದೇವಲೋಕದ ಗಂಧರ್ವ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನನ್ನ ಮಾತನ್ನ ಇಷ್ಟೊತ್ತವರೆಗೂ ಆಲಿಸಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಒಳ್ಳೇದಾಗ್ಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಕೂತ ನೋಡ್ರಿ, ಜೋಡೆತ್ತು ಅಂದ್ರಲ್ರಿ, ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದೇನು ಕೆಟ್ಟದ್ದು ಅಂತ ತಿಳ್ಕೊಬೇಡಿ. ಜೋಡೆತ್ತು ಅಂದ್ರೆ ಮುಂದೆ ಮಂಡ್ಯದಲ್ಲಿ ಯಾರಾದರೂ ಇಂತಹ ಕೆಲಸ, ನಿಸ್ಪೃಹತೆಯಿಂದ ಕೆಲಸ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಮಾಡುವಂತ ಈ ಗೆಳೆಯರ ಕೆಲಸವನ್ನು ಮೆಚ್ಚಿ ನೀವು ಮಂಡ್ಯ ರತ್ನ ಅಂತ ಕೊಡೋದಾಯ್ತು ಅಂದ್ರೆ ಅವ್ರಿಗೆ ದರ್ಶನ್ ಯಶ್ ರತ್ನ ಅಂತ ಕೊಡ್ಬೇಕು, ಅವಾಗಲೇ ಸಾಕಾಗುತ್ತೆ. ಯಾಕೆಂದ್ರೆ ಲೋಕದಲ್ಲಿ ದುಡ್ಡು ಬಂದಿದ ತಕ್ಷಣ ಬದಲಾಗ್ತಾರೆ, ಅದರೊಳಗಾಗುವ ಕೀರ್ತಿ ಬಂದ್ರೆ ಇನ್ನೂ ಬದಲಾಗ್ತಾರೆ. ಆದ್ರೆ ಹಣ ಬರಲಿ ಕೀರ್ತಿ ಬರಲಿ ಯಾವುದೇ ಕಾರಣಕ್ಕೆ ತಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದಲೆ ಅವರು ಎಡ ಬಲಕ್ಕೆ ನಿಂತು ಅಂಬರೀಷಣ್ಣ ಸುಮಕ್ಕನ ಮಕ್ಕಳಾಗಿ ದುಡ್ದಿದ್ದಾರೆ ಅಂದ್ರೆ ಅದು ಒಂದು ದಿವಸ ಎರಡು ದಿವಸ ಅಲ್ಲ, ಸತತ 24 ದಿವಸ ದುಡ್ದಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ರೂಮ್ ಬಿಟ್ರೆ ಸಾಯಂಕಾಲ 9 ಗಂಟೆ 10 ಗಂಟೆ ಆಗೋದು ರಾತ್ರಿ ಬಂದು ಕೆಲಸ ಮಾಡಿದ್ದಾರೆ. ಅವ್ರ ವಯಸ್ಸಲ್ಲಿ ಚಿಕ್ಕವರಾದ್ರು ಅವ್ರಿಗೆ ನಾನು ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಇದಕ್ಕಿಂತ ಇನ್ನೇನು ಬೇಕು, ಅಂಬರೀಷ್ನಂತ ಒಬ್ಬ ಹೃದಯವಂತನಿಗೆ ಇದಕ್ಕಿಂತ ಇನ್ನೇನು ಕೊಡಬೇಕು? ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.